40 ಚಾಮರಾಜಪೇಟೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಂದಿರತಕ್ಕಂತ ಕೋರ್ಟ್ ಆದೇಶಗಳನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಲಾಯಿತು ಅಡ್ವೊಕೇಟ್ ಜನರಲ್ ಜೊತೆನೂ ಕೂಡ ಫೋನಲ್ಲಿ ಮಾತಾಡಿದಿರಿ ಬೇರೆ ಅಡ್ವೊಕೇಟ್ಸ್ ಜೊತೆನೂ ಕೂಡ ಮಾತಾಡಿದಿರಿ ನಾವು ಇದು ಬಹಳ ಒಂದು ಜಟಿಲವಾದಂಥ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಅವರ ಅಭಿಪ್ರಾಯ ಪೊಲೀಸ್ ಇಲಾಖೆ ಬಂದೋಬಸ್ತ್ ಮಾಡೋದ್ರ ಬಗ್ಗೆ ಗಣೇಶನ ಹಬ್ಬದ ಬಂದೋಬಸ್ತ್ ಮಾಡೋದ್ರ ಬಗ್ಗೆ ಅವರು ಕೂಡ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿದ್ದಾರೆ ಮತ್ತು ಡಬಲ್ ಬೆಂಚು ಗೌರವಾನ್ವಿತ ನ್ಯಾಯಾಲಯ ಏನು ತೀರ್ಪು ಕೊಟ್ಟಿದೆ ಆ ಅರ್ಜಿಗಳನ್ನು ಐದು ಅರ್ಜಿಗಳು ಸಭೆಯ ಮುಂದೆ ಮಂಡಿಸಿದ್ದಾರೆ ಐದು ಅರ್ಜಿಗಳನ್ನು ಕೊಟ್ಟಿದ್ದಾರೆ ಐದು ಅರ್ಜಿಗಳನ್ನು ಪರಿಶೀಲನೆ ಮಾಡಿದ್ದೀರಿ ಐದು ಅರ್ಜಿಗಳಲ್ಲಿ ಮೂರು ಅರ್ಜಿಗಳು ಲೋಕಲ್ ಅಲ್ಲ ಅವರು ಎರಡು ಅರ್ಜಿಗಳು ಮಾತ್ರ ಲೋಕಲ್ ಇರುವಂಥವ್ರು ಆ ಚಾಮರಾಜಪೇಟೆ ಇದಾಗಿರುವಂಥವ್ರು ಇನ್ನೂ ಒಂದು ಎರಡು ದಿನಗಳ ಕಾಲ ಅವಕಾಶ ಕೊಡ್ತೀರಿ ಇನ್ನೂ ಎರಡು ದಿನಗಳ ಕಾಲ ಅವಕಾಶ ಕೊಡ್ತೀರಿ ಇನ್ನೂ ಯಾರ್ಯಾರು ಅರ್ಜಿ ಸಲ್ಲಿಸ್ಬೋದು ಅವರೆಲ್ಲ ಅರ್ಜಿಯನ್ನು ಸಲ್ಲಿಸುವಂಥದ್ದಕ್ಕೆ ಅವಕಾಶ ಕೊಡ್ತಾ ಇದ್ದೀನಿ ಇನ್ನೂ ಎರಡು ದಿನ ಇಲ್ಲಿ ನಡೆಯಿತೋ ಇಲ್ಲೋ ಅನ್ನೋ ಒಂದು ಬಂದಲ್ದಲ್ಲೂ ಕೂಡ ಹಲವಾರು ಜನ ಅರ್ಜಿಗಳನ್ನು ಕೊಟ್ಟಿರಲಿಲ್ಲ ಆ ದೃಷ್ಟಿಯಿಂದ ಯಾರ್ಯಾರು ಅರ್ಜಿ ಈಗ ಗೌರವಾನ್ವಿತ ನ್ಯಾಯಾಲಯ ಹೇಳಿರೋದ್ರಿಂದ ಯಾರ್ಯಾರು ಅರ್ಜಿ ಕೊಡ್ತಾರೋ ಅದನ್ನೆಲ್ಲ ಸ್ವೀಕಾರ ಮಾಡೋಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ನಾನು ಕೊಟ್ಟಿದ್ದೀನಿ ನಮಗಿರೋಂಥ ಮಾಹಿತಿ ಪ್ರಕಾರ ಯಾರು ಮುಸ್ಲಿಂ ಸಂಘಟನೆಗಳು ಈ ಮೈದಾನಕ್ಕೋಸ್ಕರ ಫೈಟ್ ಮಾಡ್ತಾ ಇದ್ದಾರೆ ಅವರು ಸೋಮವಾರ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದ್ದಾರೆ ಅನ್ನೋದು ನಮಗೆ ಗಮನಕ್ಕೆ ಬಂದಿದೆ ವಕ್ಫ್ ಬೋರ್ಡ್ ಇರ್ಬೋದು ಬೇರೆ ಬೇರೆ ಸಂಘಟನೆಗಳಿರ್ಬೋದು ಅವರು ಕೂಡ ಸುಪ್ರೀಂ ಕೋರ್ಟ್ಗೆ ಸೋಮವಾರ ಅಪೀಲನ್ನು ಆಗ್ತಾ ಇದ್ದಾರೆ ಅಂತ ಮಾಹಿತಿ ಬಂದಿದೆ ಸೊ ಇಲ್ಲೇ ಎಲ್ಲ ದೃಷ್ಟಿಯನ್ನು ಗಮನದಲ್ಲಿಟ್ಕೊಂಡು ನಾವು ಸಾರ್ವಜನಿಕರಿಗೆ ವಿನಂತಿ ಮಾಡ್ತಾ ಇದ್ದೀರಿ ಯಾರ್ಯಾರು ಇನ್ನು ಅಪ್ಲಿಕೇಶನ್ ಹಾಕ್ಬೋದು ಅವರೆಲ್ಲರೂ ಅಪ್ಲಿಕೇಶನ್ ಹಾಕಿ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಸಮಯದಲ್ಲಿ ಕಂದಾಯ ಇಲಾಖೆ ಕಂದಾಯ ಸಚಿವನಾಗಿ ಆದೇಶವನ್ನು ಹೊರಡಿಸ್ತೀನಿ.